ಇದು ಲಾಕ್ಡೌನ್ ಯಾವಾಗಿಂದ ಸ್ಟಾರ್ಟ್ ಆಯಿತು? ಡೇ ಒನ್ ಇಂದ ಇಲ್ಲಿವರೆಗೂ ಎಚ್ ಡಿ ಪಿ ಐ ಕಡೆಯಿಂದ ಮತ್ತು ಹಲವಾರು ನಮ್ಮ ಸಪೋರ್ಟರ್ಸು ಮತ್ತು ನಮ್ಮ ಡೋನರ್ಸ್ ಯಾರಿದ್ದಾರೆ, ಪರ್ಟಿಕ್ಯುಲರ್ ಆಗಿ ನಮ್ಮ ಸಗಾಯಪುರಂ ರೆಸಿಡೆಂಟ್ಸ್ ಕಡೆಯಿಂದ ಜೊತೆಯಲ್ಲಿ ಸೇರಿಸಿ ನಾವು ಲಾಕ್ಡೌನಲ್ಲಿ ಒಂದು ತುಂಬ ದೊಡ್ಡ ಮಟ್ಟದಲ್ಲಿ ರಿಲೀಫ್ ಕೆಲಸವನ್ನು ಮಾಡ್ತಾಯಿದ್ದೀವಿ. ಟೋಟಲ್ ನಾವು 3 ಫೇಸಲ್ಲಿ ಈ ರಿಲೀಫ್ ವರ್ಕನ್ನು ಮಾಡಿದ್ದೀವಿ. ಒಂದು, ಮೊದಲನೇದಾಗಿ ಸ್ಯಾನಿಟೈಸೇಷನ್ನು, ಇಡೀ ಸ್ಟ್ರೀಟ್ಸಲ್ಲಿ ಹೋಗಿ ಕಂಪ್ಲೀಟ್ ಒಂದು ಕೆಮಿಕಲ್ ಡಿಸ್ಇನ್ಫೆಕ್ಷನ್ಸ್ ಮಾಡಿ ಅದು ಒಂದು ದೊಡ್ಡ ಮಟ್ಟದಲ್ಲಿ ಮಾಡಿದ್ದೀವಿ. ಫೇಸ್ 2ಯಲ್ಲಿ ಡ್ರೈ ರಾಷನ್ ಏನಿದೆ, ರೈಸು ಮತ್ತು ಬೇರೆ ಏನು ಡೈಲಿ ರಿಕ್ವೈರ್ಮೆಂಟ್ ಏನಿದೆ ಅದು ಒಂದು ಹಲವಾರು ಒಂದು 500 to 600 ಮನೆಗೆ ತಲುಪಿದ್ದೀವಿ. ಮತ್ತು ಡೇ 1ಯಿಂದಾನೇ ಜನರಿಗೆ ಐಡೆಂಟಿಫೈ ಮಾಡಿ ಬಡವರು ಯಾರಿದ್ದಾರೆ ಮನೆಯಲ್ಲಿ ತಿನ್ನಲಿಕ್ಕೆ. ರಂಜಾನ್ ಬಗ್ಗೆ ಏನು ಯೋಚನೆ ಮಾಡಿದ್ದೀರಾ ಸರ್? ರಂಜಾನ್ ಆಲ್ರೆಡಿ 6ನೇ ರೋಜೆ ಆಗಿಬಿಟ್ಟಿದೆ ಇವತ್ತು. ಹೌದು, ಅದ ಬಗ್ಗೆ ಏನು ಯೋಚಿಸಿದ್ರ ಸರ್? ರಂಜಾನಲ್ಲಿ ಅಲ್ಹಮ್ದುಲಿಲ್ಲಾ ಪ್ರತಿಯೊಂದು ದಿವಸ ನಾವು 6 ಗಂಟೆಗೆ ಇನ್ಕ್ಲೂಡಿಂಗು ಮುಸಲ್ಮಾನರಿಗೆ ಮತ್ತು ಹಿಂದೂ ಅವ್ರಿಗೆ ಎಲ್ರಿಗೆ ಸೇರಿಸಿ ನಾವು ಈ ಕೆಲಸ ಮಾಡ್ತಿರೋ ಜಾತಿ ಭೇದ ಭಾವ ಅಂದ್ಬಿಟ್ಟು ನೋಡ್ತಾ ಇಲ್ಲ, ಇಡೀ ಹ್ಯುಮ್ಯಾನಿಟಿಗೆ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ರಿಲೀಫ್ ವರ್ಕ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಸಾಮಾನ್ಯ ಜನ ಸಹ ನಮ್ಮ ಜೊತೆಯಲ್ಲಿ ಇದ್ದಾರೆ. ನಮ್ಮ ಪರ್ಟಿಕ್ಯುಲರ್ ಆಗಿ ಸಗಾಯಪುರಂ ವಾರ್ಡ್ ಅವರು ಹಲವಾರು ಜನ ನಮ್ಮ ಜೊತೆಯಲ್ಲಿ ಕಾಂಟ್ರಿಬ್ಯೂಷನ್ ಮಾಡಿ ಒಂದು ರಿಲೀಫ್ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇಂಪ್ಲಿಮೆಂಟ್ ಮಾಡಿದ್ದೀರಾ ಅಂದ್ಬಿಟ್ಟು ಕೇಳಿ ಬಂದಿದೆ, ಅದ ಬಗ್ಗೆ ಯಾವಾಗಿಂದ ಸ್ಟಾರ್ಟ್ ಮಾಡ್ತೀರಾ, ಹೆಂಗ್ ನೀವು ಯೂಸ್ ಮಾಡ್ತಿದ್ದೀರಾ, ಏನಾಗ್ತದೆ? ಇದು ಸ್ಯಾನಿಟೈಸೇಷನ್ ಮೆಷೀನು, ನೀವು ನೋಡ್ತಿದ್ದೀರಾ ಅಲ್ಲಿ ಇಲ್ಲಿ ಸ್ವಲ್ಪ ಸ್ಯಾನಿಟೈಸೇಷನ್ಸು ಮತ್ತು ಪರ್ಟಿಕ್ಯುಲರ್ ಆಗಿ ಕೊರೋನಾ ವಾರಿಯರ್ಸ್ ಯಾರಿದ್ದಾರೆ, ನಮ್ಮ ಡಾಕ್ಟರ್ಸು, ಪೊಲೀಸ್ ಡಿಪಾರ್ಟ್ಮೆಂಟ್ದವರು ಮತ್ತು ನಮ್ಮ ವಾಲಂಟಿಯರ್ಸ್ ಯಾರಿದ್ದಾರೆ ಅವರು ಫೋರ್ ಫ್ರಂಟಲ್ಲಿ ನಿಂತು ಕೆಲಸ ಮಾಡ್ತಿದ್ದಾರೆ. ಸೊ ಹಾಗಾಗಿ ಈ ಕೊರೋನಾ ವೈರಸ್ಗೆ ಎಕ್ಸ್ಪೋಜರ್ ಜಾಸ್ತಿ ತುಂಬ ಇವ್ರದ್ದು ಇದೆ ಅಂದ್ಬಿಟ್ಟು ಒಂದು ನಮಗೆ ಒಂದು ಐಡಿಯಾ ಬಂತು. ಒಂದು ಸ್ಯಾನಿಟೈಸೇಷನ್ ಮೆಷೀನ್ ನಾವು ಮಾಡಿದ್ದೀವಿ, ಸ್ಯಾನಿಟೈಸೇಷನ್ ಟನಲ್ಲು. ಇದರಲ್ಲಿ ಸ್ಯಾನಿಟೈಸಿಂಗ್ ಸದ್ಯಕ್ಕೆ ನಾವು ಟ್ರಯಲ್ ಬೇಸಿಸಲ್ಲಿ ಇಲ್ಲೇ ನಮ್ಮ ಫುಡ್ ಡಿಸ್ಟ್ರಿಬ್ಯೂಷನ್ ಇಲ್ಲಿ ನಮ್ಮ ಕ್ಯಾಂಟೀನ್ ಇದೆ ಅಲ್ಲಿ ನಾವು ಮಾಡ್ತಾ ಇದ್ದೀವಿ ಚೆಕ್ ಮಾಡಲಿಕ್ಕೆ. ಒಂದು ಸತಿ ಇದು ಕಂಪ್ಲೀಟ್ ಮುಗ್ದಾದ ಮೇಲೆ ಒಂದು ಕಾಮನ್ ಪ್ಲೇಸಲ್ಲಿ ಎಲ್ಲಿ ಪರ್ಟಿಕ್ಯುಲರ್ ಆಗಿ ನಮ್ಮ ಕೊರೋನಾ ವಾರಿಯರ್ಸ್ ಎಲ್ಲಿ ಓಡಾಡ್ತಾರೆ ಆ ಜಾಗದಲ್ಲಿ ಒಂದು ಓಪನ್ ಪ್ಲೇಸಲ್ಲಿ ಇಟ್ಟು ಇವ್ರಿಗೆ ಡ್ಯೂಟಿ ರಿಪೋರ್ಟಿಂಗ್ ಮಾಡೋ ಟೈಮಲ್ಲಿ ಮತ್ತು ಡ್ಯೂಟಿ ಮುಗಿದುಬಿಟ್ಟು ಮನೆಗೆ ಹೋಗುವಾಗ ಇವರು ಸೆಲ್ಫ್ ಸ್ಯಾನಿಟೈಸ್ ಆಗಿ ಹೋಗಬೇಕು ಅಂದ್ಬಿಟ್ಟು ಒಂದು ವಿನಂತಿ ಮಾಡ್ತಾ ನಾವು ಒಂದು 2 ದಿವಸ ಇಲ್ಲಿ ಇದು ಸಹ ಲಾಂಚ್ ಮಾಡ್ತೀವಿ ಇದೆ. ಮತ್ತು ನಮ್ಮ ಹಸಿಯುಲ್ಲ ಡೇ 1ಯಿಂದ ಟೋಟಲ್ ಕುಕ್ಕಿಂಗ್ ಏನು ನಡೀತಿದೆ, ಡೈಲಿ ಜನರಿಗೆ ಏನು ರಿಲೀಫ್ ನಾವು ಕೊಡ್ತಾ ಇದ್ದೀವಿ ಊಟ, ಅದನ್ನು ಪ್ರಿಪ್ರೇಷನ್ ಮಾಡೋದು ಇವ್ರದ್ದು ಜವಾಬ್ದಾರಿಯಲ್ಲಿ. ಟೋಟಲ್ಲು ಹೈಜೀನಿಕ್ ವೇಯಲ್ಲಿ ಏನೇನು ಹೈಜೀನಲ್ಲಿ ನೋಡ್ಕೋಬೇಕು ಅದನ್ನು ಇವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ. ಮತ್ತು ಡಿಸ್ಟ್ರಿಬ್ಯೂಷನಲ್ಲಿ ನಮ್ಮ ನೌಶಾದ್ ಭಾಯ್ ಇದ್ದಾರೆ, ಡಿಸ್ಟ್ರಿಬ್ಯೂಷನಲ್ಲಿ ಯಾರಿಗೆ ಯಾರಿಗೆ ಎಷ್ಟು ಅಂದ್ಬಿಟ್ಟು ಡಿಸ್ಟ್ರಿಬ್ಯೂಟ್ ಮಾಡಿ ಎಷ್ಟು ಕೊಡಬೇಕಂದ್ಬಿಟ್ಟು ಡಿಸ್ಟ್ರಿಬ್ಯೂಷನಲ್ಲಿ ಇವ್ರಿಗೆ ಕೊಟ್ಟಿದ್ದೀವಿ. ನಮ್ಮ ತಬರೇಜ್ ಭಾಯ್ ಇದ್ದಾರೆ, ತಬರೇಜ್ ಭಾಯ್ಗೆ ಇಡೀ ಟ್ರಾನ್ಸ್ಪೋರ್ಟೇಷನ್ ಜವಾಬ್ದಾರಿ ನಾವು ಕೊಟ್ಟಿದ್ದೀವಿ. ಏನಕ್ಕಂದರೆ ಸುಮ್ಮನೆ ಏನಾದರೂ ಒಂದು ಪರ್ಮಿಷನ್ ಎಲ್ಲ ಪೊಲೀಸ್ ಸ್ಟೇಷನ್ನಿಂದ ಲಿಮಿಟೆಡ್ ಆಗಿ ನಾವು ತಗೊಂಡಿದ್ದೀವಿ. ಏನಕ್ಕಂದರೆ ಒಂದು ಆಟೋ ಒಂದು ಯೂಸ್ ಮಾಡ್ತಾ ಇದ್ದೀವಿ, ಮತ್ತು ಒಂದು 4 2-wheeler ನಾವು ಮಾತ್ರ ಯೂಸ್ ಮಾಡ್ತಾ ಇದ್ದೀವಿ. ಏನಕ್ಕಂದರೆ ಸೋಷಲ್ ಡಿಸ್ಟೆನ್ಸಿಂಗು ಮತ್ತು ಅನ್ನೆಸೆಸರಿ ರೋಡಲ್ಲಿ ಕ್ರೌಡ್ ಆಗಬಾರ್ದು ಅಂದ್ಬಿಟ್ಟು ಫಸ್ಟು ಇದನ್ನು ನಾವು ಯೋಚನೆ ಮಾಡಬೇಕು. ಜನರಿಗೆ ಹೇಳೋಕ್ಕಿಂತ ಮುಂಚೆ ಇದೆಲ್ಲ ನಾವು ತಿಳ್ಕೊಬಿಟ್ಟು ಮಾಡಬೇಕು ಅಂದ್ಬಿಟ್ಟು ಆ್ಯಕ್ಚುಲಿ ನಮಗೆ ಒಂದು 10ಕ್ಕಿಂತ ಹೆಚ್ಚು ವೆಹಿಕಲ್ಸು ರಿಕ್ವೈರ್ಮೆಂಟ್ ಇತ್ತು, ಆದರೂ ಸಹ ಬ್ಯಾಚ್ ವೈಸ್ ಮಾಡಿ ಬರೀ 4ಕ್ಕೆ ಮಾತ್ರ 4 2-wheelers ತೊಗೊಂಡಿದ್ದೀವಿ. ಬೈ ಡೋರ್ ಟು ಡೋರ್ ಹೋಗಿ ಐಡೆಂಟಿಫೈ ಮಾಡಿ ಫ್ಯಾಮಿಲೀಸ್ಗೆ ಅವ್ರಿಗೆ ಎಲ್ಲ ಈ ಫುಡ್ ಏನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಅವ್ರಿಗೆ ಚೆಕ್ ಮಾಡಿ. ಮತ್ತು ಜೊತೆಯಲ್ಲಿ ಅವ್ರದ್ದು ಮೆಡಿಕಲ್ ರಿಕ್ವೈರ್ಮೆಂಟ್ಸ್ ಏನಾದರೂ ಇದ್ದರೆ ಹಲವಾರು ಆರ್ಗನೈಸೇಷನ್ಸ್ ಜೊತೆ ನಾವು ಮಾತಾಡಿ ಅವ್ರಿಗೆ ಮೆಡಿಸಿನ್ಸ್ದು ಸಹ ಒಂದು ರಿಲೀಫನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ. ನಮ್ಮ ಲಿಯಾಖತ್ ಅವರು, ಇವರು ನಮ್ಮ ಕುಕ್ ಡೇವನಿಂದ ಸಹ ಹೈಜೀನಿಕಲ್ಲಿ ಏನೇನಿದೆ ಕ್ಲೀನ್ನೆಸ್ ಏನು ಮೇಂಟೈನ್ ಮಾಡಿ ನಾವು ಮಾಡಬೇಕಂದ್ಬಿಟ್ಟು ಇವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ. ಅವರು ಪೂರ್ತಿಯಾಗಿ ಏನು ಜವಾಬ್ದಾರಿ ಕೊಟ್ಟಿದ್ದೀವಿ ನಾವು ಅದರಲ್ಲಿ 100% ಇವರು ಇನ್ವಾಲ್ವ್ಮೆಂಟ್ ಇದೆ. ಮತ್ತು 100% ಹೈಜೀನಲ್ಲಿ ನಾವು ತುಂಬ ಪ್ರಯಾರಿಟಿ ಕೊಟ್ಟು ಒಂದು ಪ್ರಿಪ್ರೇಷನನ್ನು ಮಾಡ್ತಾಯಿದ್ದೀವಿ. ಇದು ಕೆಲಸಕ್ಕೆ ಜವಾಬ್ದಾರಿ ನಮ್ಮ ವಾರ್ಡ್ ಪ್ರೆಸಿಡೆಂಟ್ ಮಸೂದ್ ಇವ್ರಿಗೆ ಕೊಟ್ಟಿದ್ದೀವಿ. ಇವರು ನೇತೃತ್ವದಲ್ಲಿ ಎಲ್ಲ ರಿಲೀಫ್ ವರ್ಕನ್ನು ನಡಿಬೇಕಂದ್ಬಿಟ್ಟು ಇವ್ರಿಗೆ ನಾವು ಜವಾಬ್ದಾರಿ ಕೊಟ್ಟಿದ್ದೀವಿ. ಸೊ ಇವ್ರದ್ದು ಜವಾಬ್ದಾರಿಯಲ್ಲಿ ಪ್ರಿಪ್ರೇಷನಿಂದ ಮತ್ತು ಡೊನೇಷನ್ಸ್ ಏನು ಆರ್ಗನೈಸ್ ಮಾಡಬೇಕು ಅದೆಲ್ಲ ಇವರು ನಮ್ಮ ಮಸೂದ್ ಅವರು ಮತ್ತು ನಮ್ಮ ವಾರ್ಡ್ ಟೀಮ್ ಸೇರಿಸಿ ಎಲ್ಲ ಮಾಡ್ತಾಯಿದ್ದೀವಿ.
ಸೊ ಮಾಧ್ಯಮದವ್ರಿಗೇನು ಒಂದು ವಿನಂತಿ, ನಿಮ್ಮ ಕಡೆಯಿಂದ ಯಾರನ್ನ ಇದ್ರೆ ಡೋನರ್ಸ್ ಯಾರನ್ನ ಇದ್ರೆ ಯಾರನ್ನ ಸಹಕರಿಸ್ಬೇಕನ್ಬಿಟ್ಟು ಇಷ್ಟಪಟ್ಟರೆ ನೀವು ದಯವಿಟ್ಟು ನಮ್ಮ ಗಮನಕ್ಕೆ ತರಿಸಿ. ಆದರೆ ನಮಗೆ ಕೊಟ್ಟರೆ ನಾವು ಮಾಡ್ತೀವಿ, ಅಥವಾ ಅವ್ರಿಗೆ ಏನಾದರೂ ಲಿಸ್ಟ್ ಬೇಕು ನಾವೇ ಮಾಡ್ಕೊಳ್ತೀವಿ ಅಂದ್ಬಿಟ್ಟು ಇದ್ರೆ ನಾವು ಅವ್ರಿಗೆ ಲಿಸ್ಟನ್ನು ಪ್ರೊವೈಡ್ ಮಾಡಿಬಿಡ್ತೀವಿ, ಅವರು ಸಹ ಮಾಡ್ಕೋಬೋದು. ಅವರು ಅಸ್ಸಲಾಮು ಅಲೈಕಮ್ ಜೋ ಫಸ್ಟ್ ಆಫ್ ಆಲ್ ಜೋ ಹೇ ಯೇ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಜಾನಿಬ್ ಸೆ ಜೈಸೆ ಲಾಕ್ಡೌನ್ ಹುವಾ ಏಕ ಅನ್ಪ್ಲಾನ್ಡ್ ಲಾಕ್ಡೌನ್ ಥಾ ಉಸ್ಕಿ ವಜಹ ಸೆ ಬಹುತ್ ಸೆ ಜೋ ಸ್ಲಮ್ಸ್ ಹೀ ಹಮಾರೆ ಈ ಜೋ ಯೇ ವಾರ್ಡ್ ಹೇ ಇಸ್ಮೇ ಬಾಗ್ಲೂರ್ ಲೇಔಟ್ ಹೋ ಗಯಾ, ಹಮಾರಾ ಏಕೆ ಕಾಲೋನಿ ಹೋ ಗಯಾ, ಸಗಾಯಾಪುರಂ ಹೋ ಗಯಾ, ಐಸೆ ವಾರ್ಡ್ಸ್ ಮೇ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಕಿ ಜಾನಿಬ್ ಸೆ ಔರ್ SDPI ಕಿ ಟೀಮ್ ಕೆ ಸಾಥ್ ಮಿಲ್ಕರ್ ಅಲ್ಹಮ್ದುಲಿಲ್ಲಾಹ್ ಆಜ್ ತಕ್ ಭಿ ಜೋ ಹೇ ಹಮಾರಾ ಡೈಲಿ ಜೋ ಫುಡ್ ಪ್ಯಾಕೆಟ್ ಹೇ ಅಲ್ಹಮ್ದುಲಿಲ್ಲಾಹ್ ಡೈಲಿ ಕಾ ಡೈಲಿ 500 to 600 ಫುಡ್ ಪ್ಯಾಕೆಟ್ ಜೋ ಹೇ ಡೋನರ್ಸ್ ಕೆ ಸಾಥ್ ಜೋ ಭಿ ಹಮಾರೆ ಡೋನರ್ಸ್ ಅನ್ನೋ ಜೋ ತಾವುನ್ ಮಿಲ್ ರಹಾ ಹೈ ಯಹಾಂ ಪರ್ ತಾವುನ್ ಲೇಕರ್ ಜಿಸ್ ಜರೂರತ್ಮಂದ್ಕು ಪಹುಂಚನಾ ಹೇ ಅಲ್ಹಮ್ದುಲಿಲ್ಲಾಹ್ ಚಾಹೆ ವೋ ರಾಶನ್ ಕಿ ಶಕಲ್ ಮೇ ಹೋ ಚಾಹೆ ವೋ ಜೋ ಡೈಲಿ ಫುಡ್ ಪ್ಯಾಕೆಟ್ ಕಿ ಶಕಲ್ ಮೇ ಹೋ ಅಲ್ಹಮ್ದುಲಿಲ್ಲಾಹ್ ರಮಜಾನ್ ಮೇ ಭಿ ಹೋನೆ ಕೆ ಬಾವಜೂದ್ ಭಿ ರಮಜಾನ್ ಮೇ ಇಫ್ತಾರಿ ಕೆ ಲಿಯೇ ಹಮೇ ಫುಡ್ ಮುಯ್ಯಾ ತಾ ಕರ್ ರಹೇ ಹೈ. जो भी हमारे डोनर्स है अल्हम्दुलिल्लाह हमने डे वन से अल्लाह का एहसान लगभग उन्होंने ताउन करते हुए आए हैं अल्लाह का एहसान. जैसा भी हमारे पास जो भी खिदमत अंजाम देने के लिए जो हम ह्यूमैनिटी फर्स्ट देखते हैं वो किसी का मज़हब नहीं देखती. जैसा कि अभी देखिए हमारे साथ एक मासा भाई हुई है, इनको डेली रूटीन पर इनको फूड डिस्ट्रीब्यूट कर लेकर आए. ऐसे बहुत कई जगह यहाँ पे आके लेते हैं और हम घरे घर जाकर डिस्ट्रीब्यूट करके भी आते हैं. इसके अंदर कोई जात पात देख के नहीं करते. जो भी ज़रूरतमंद पसमानदा तबकात है उनको अल्हम्दुलिल्लाह हम डिस्ट्रीब्यूशन डे वन से अब तक भी करते हैं. इंशाल्लाह जब तक ये लॉकडाउन रहेगा तब तक हम डिस्ट्रीब्यूट करते रहेंगे. मैं अपने डोनर से भी गुजारिश करता हूँ कि जब तक ये कोविड 19 क्लोज नहीं होता, टोटली क्लोज नहीं हो जाता है, लॉकडाउन ख़त्म नहीं हो जाता है, तब तक भी हम इंशाल्लाह कोशिश जारी रखेंगे. मैं अपने डोनरों से भी गुजारिश करता हूँ कि जब तक ये रूटीन चल रहा है तब तक आप अपनी तरफ से ताउन करते रहिए और पब्लिक के अंदर जो भी हमारी सर्विस हो रही है अल्हम्दुलिल्लाह उस सर्विस को हम कायम रखते हुए मैं अपनी बात को ख़त्म करता हूँ. अस्सलामु अलैकुम वरहमतुल्लाह.